ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ. ಇವೆಲ್ಲ ಇಷ್ಟು ತಿಂದೆ ನಾವು ಸಿರ್ಸಿಗೆ ಹೋಗ್ತೀವಿ. ಸೂಪ್ ಇಷ್ಟ ಆಗ್ಬಿಟ್ಟಿದೆ ನಿಮಗೆ. ಸೊ ನಮ್ಮ ಪಯಣ ಸಿರ್ಸಿ ಕಡೆಗೆ ನೋಡಿ, ನಮ್ಮ ಕೆಂಪು ಮಣ್ಣು ಸ್ಟಾರ್ಟ್ ಆಯ್ತು. ಏನ್ ಧೂಳಾಗಿದೆ ಮನೆ ನೋಡಿ, ಯಾವ ತರ ಹೆಂಗಾಗಿದೆ ನಮ್ಮ ಮನೇದು. ನಮ್ಮನೆ ನಾವು ಬಂದ್ರೆ ನಮ್ಗೆ ಖುಷಿ. ಸೊ ಗಣೇಶ್ ಹೋಟ್ಲ್ ಹತ್ರ ಬಂದಿದೀವಿ, ಬನ್ನಿ ಊಟಕ್ಕೆ ಹೋಗೋಣ. ತುಂಬಾ ಹೊಟ್ಟೆ ಹಸಿದಾದೆ, ಆಲ್ಮೋಸ್ಟ್ ಸೇಮ್ ಟೈಮಿಂಗ್ ಬಂದಿದೀವಿ. ಎಲ್ಲಿನ ಸಿರ್ಸಿಯಿಂದ ಹೊರಡ್ತಾ ಲಾಸ್ಟ್ ಟೈಮು 4 ಗಂಟೆಗೆ ಇಲ್ಲಿದ್ವಿ, ಇವಾಗಲೂ 4 ಗಂಟೆಗೆ ಇಲ್ಲಿದ್ದೀವಿ. ಸೊ ಬನ್ನಿ ಊಟ ಮಾಡೋಣ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ. ಅಮ್ಮ ಡಾಲ್ ಒಳಗಡೆ ಇಡು ಮಗ, ನೀ ಡಾಲ್ ಇಸ್ಕೊಡ್ರಿ ಅವಳ ಹತ್ರ. ಬಾ ಮಗ, ಆಯ್ತಾ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಸೌತ್ ಇಂಡಿಯನ್ ಥಾಲಿನ ಆರ್ಡರ್ ಮಾಡಿದ್ವಿ, ಬಟ್ ಈ ಸಲ ನಾರ್ತ್ ಇಂಡಿಯನ್ ಟ್ರೈ ಮಾಡೋಣ ಅಂತ ಹೇಳಿ ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ದೀವಿ. ಸೊ ಬನ್ನಿ ನೋಡೋದ ಹೇಗಿದೆ ಅಂತ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಜಾಮೂನ್ ತುಂಬ ಇಷ್ಟ ಆಗಿತ್ತು, ಸೊ ಎಕ್ಸ್ಟ್ರಾ ಜಾಮೂನು ಹೇಳಿದ್ದೀನಿ. ಕೆಳಗಡೆ ಕೂತ್ಕೊತೀನಿ, ಅಷ್ಟೇ. ಕೆಳಗೆ ಕೂತ್ಕೊಪ್ಪ, ಕೆಳಗೆ ಕೂತ್ಕೊ, ಕೂತ್ಕೊ, ಕೂತ್ಕೊ. ಎಸ್, ನಿಮ್ಗೆ ಬೇಕಾ? ಅಮ್ಮನ ಯಾಕೋ ಸ್ವಲ್ಪ ಸರಿ ಅನ್ನಿಸ್ತಾ ಇಲ್ಲ. ಲಾಸ್ಟ್ ಟೈಮು ತುಂಬ ಟೇಸ್ಟಿ ಆಗಿತ್ತು, ಅದಕ್ಕೆ ನಾವು ಪಾರ್ಸೆಲ್ ಸಹ ತೊಗೊಂಡೋಗಿದ್ವಿ. ನಾರ್ತ್ ಇಂಡಿಯನ್ ಥಾಲಿ ಹೇಳುವಷ್ಟೇನು ಚೆನ್ನಾಗಿರಲಿಲ್ಲ. 2 ನಾನು, 2 ಥರ ಬಾಜಿ, ಅದರಲ್ಲಿ 1 ಪನ್ನೀರ್ ಬಾಜಿ ಇತ್ತು, 1 ಇನ್ಯಾವುದೋ ಕಾಳು ಬಾಜಿ ಇತ್ತು, ಆಮೇಲೆ 1 ದಾಲ್ ಫ್ರೈ, 1 ಪಾಯಸ ಇತ್ತು. ಪಾಯಸ ಚೆನ್ನಾಗಿತ್ತು ಆ್ಯಕ್ಚುಲಿ, ಅದು ಒಣ ಕೊಬ್ಬರಿ ಪಾಯಸ ಬಿಟ್ಟರೆ, 1 ಟೊಮೊಟೊ ಸೂಪು ಬಿಟ್ಟರೆ, ರಾಯ್ತ ಜೊತೆಗೆ 1 ಪ್ಲೇಟ್ ರೈಸ್ ಕೊಡ್ತಾರೆ, ಅದಂತೂ ಫುಲ್ ಸೀದೋಗಿತ್ತು. ನಾರ್ತ್ ಇಂಡಿಯನ್ ಥಾಲಿ ಮಾತ್ರ ಟೋಟಲಿ ವೇಸ್ಟು, ತೊಗೊಳಕ್ಕೆ ಹೋಗ್ಬಾರ್ದು. ಲಾಸ್ಟ್ ಟೈಮು ಸೌತ್ ಇಂಡಿಯನ್ ಥಾಲಿ ತುಂಬ ಟೇಸ್ಟಿ ಆಗಿತ್ತಲ್ಲ, ಸೊ ಅದಕ್ಕೆ ನಾರ್ತ್ ಇಂಡಿಯನ್ ಥಾಲಿ ಆದರೆ ಹೇಗಿರುತ್ತೆ ಅಂಥೇಳಿ ನಾವು ಪರ್ಟಿಕ್ಯುಲರಾಗಿ ಏನು ಆರ್ಡ್ರ್ ಮಾಡಿದೆ, ಥಾಲಿನ ಆರ್ಡ್ರ್ ಮಾಡಿದ್ವಿ, ಬಟ್ ಡಿಸಪಾಯಿಂಟ್ ಆಯಿತು. ಸೂಪ್ ಇಷ್ಟ ಆಗ್ಬಿಟ್ಟಿದೆ ನಿಮಗೆ. ಸೂಪ್ ಆಗಿದೆ.
ನಮ್ಮ ಅಮ್ಮ ಊಟ ಮಾಡಕತ್ತಾರೆ, ಎಲ್ಲ ತಿನ್ನಕತ್ತಾರೆ, ನಾನು ತಿನ್ನಕತ್ತೇನೆ. ಇದು ಅನ್ನ ತಮ್ಮ ಹಠ ಮಾಡಕತ್ತಾನ. ನಮ್ಮ ತಮ್ಮ ಅಬ್ಬು ನಮ್ಮಮ್ಮ ಎಲ್ಲ ಕೊಡ್ತಾನೆ. ಅಬ್ಬು ಕೊಡ್ತಾಕ ಸರಿ ಹಿಡಿ, ಸರಿ ಹಿಡ್ಕೋಬೇಕು. ಇವ್ರದೆಲ್ಲ ಇದೆಲ್ಲ ಅವ್ರು ಮಾಡಿರೋದು. ಇವೆಲ್ಲ ಖಾಲಿ ಆಗೋದು. ಇವೆಲ್ಲ ಇಷ್ಟು ತಿಂದು ನಾವು ಸಿರಸಿಗೆ ಹೋಗ್ತೀವಿ. ಎಲ್ಲ ಪಾಪಡ್ ಒಂದು ಖಾಲಿಯಾಗಿದೆ ಬಿಟ್ಟು ನಾನು ತಟ್ಟೆ ಅಂದ್ರೆ ತುಂಬ ಇಷ್ಟವಾಗಿತ್ತು. ನಾನು ಊಟ ಮಾಡಿದೆ, ಅವರಂತೂ ಊಟನೇ ಮಾಡಿಲ್ಲ. ನೋಡ್ಬೋದು ಅವ್ರ ಬೌಲೆಲ್ಲ ಹಾಗೆ ಇದೆ. ಆದರೆ ಪಾಯಸ ಒಂದು ತುಂಬ ಟೇಸ್ಟಿಯಾಗಿತ್ತು. ಅಕ್ಕಿ ಎಲ್ಲ ಹೇಳುವಷ್ಟೇನು ಸರಿ ಇಲ್ಲಾಗಿತ್ತು, ಹೋಟೆಲ್ ಊಟ ಮಾಡಿದ್ವಿ. ಎರಡು ಬೇಡ ರೀ, ಒಂದು ಸಾಕ್ರಿ. ನೀವು ತಿಂತೀರಾ? ಬಿಜಾಪುರ್ ಹೋಗ್ತಾ ಸೋನ್ ಪಾಪಡಿ ಹಾಗೂ ಜಲ್ಲಿ ತಗೊಂಡು ಹೋಗಿದ್ವಲ್ಲ, ಅದು ಪಾಪುಗೂ ಇವ್ರಿಗೂ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವಾಪಸ್ ಸಿರ್ಸಿಗೆ ಹೋಗುವಾಗಲೂ ಅದಕ್ಕೆ ಎರಡು ಬಾಕ್ಸ್ ತೊಗೊಂಡಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಅದು ಮಾತ್ರ. ಸೊ ಬನ್ನಿ ತಗೊಂಡು ಹೊರಡುವ. ಅಲ್ಲಿಡು, ಇಡು ಇಲ್ಲಿಡು, 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 ಅಲ್ಲಿಡು. ಎಲ್ಲರೂ ಶೇರ್ ಮಾಡೋಣ ಅದ್ರಲ್ಲಿ. ಹಾ, ಎಲ್ಲರಿಗೂ ಶೇರ್ ಇಲ್ಲ. ಇದೇ ರೀತಿ ಕಲ್ ತುಮಕ ಬಂದಾಗ ನೋಡಿ, ಕಲ್ ಬಿದ್ದಿ ನನ್ ಗ್ಲಾಸ್ ಕ್ರ್ಯಾಕ್ ಆಗಿದೆ. ಇವ್ರು ಯಾಕೆ ಇಷ್ಟೊಂದು ಫುಲ್ ಓವರ್ಲೋಡ್ ಮಾಡ್ತಾರೆ, ಇದ್ರ ಬಗ್ಗೆ ಯಾರು ಗಮನ ವಹಿಸಲ್ಲ. ಸೊ ದಯವಿಟ್ಟು ಇದನ್ನ ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಎಷ್ಟು ಡೇಂಜರ್ ಅಂದ್ರೆ, ಈಗ ನಾನು ಕಾರಲ್ಲಿದ್ದೆ ಈ ರೀತಿ ಕಲ್ಲಲ್ಲಿ ಬಿತ್ತು, ಅದೇ ಯಾರು ಬೈಕಲ್ಲಿ ಹೋಗೋನಿಗೆ ಬಿದ್ದಿದ್ರೆ. ಸೊ ಇದು ಸಣ್ಣ ನೆಗ್ಲಿಜೆನ್ಸೇ ಅಲ್ಲ, ಸಣ್ಣ ವಿಷಯನೇ ದೊಡ್ಡ ವಿಷಯನೂ ಆಗ್ಬೋದು ಇದು. ಸೊ ಈ ರೀತಿ ಟ್ರಕ್ನವರಾದರೂ ಅಷ್ಟೇ ಅರ್ಥ ಮಾಡ್ಕೋಬೇಕು. ಆ ಏನು ಬಾಡಿ ಇದೆ ಅದಕ್ಕಿಂತ ಕೆಳಗಡೆ ನಿಮ್ಗೆ ತುಂಬಿ. ಎಷ್ಟು ಫುಲ್ಲು ಈ ರೀತಿ ಜಲ್ಲಿ ತುಂಬ್ತಾರೆ.
ಅಂತ ಅನ್ಕೊಂತಿದ್ವಿ. ನೀವು ಆಟ ಆಡಕ್ ಬರ್ತಿದ್ದೀರಾ ಗುಂಪೈತಾ ಇಲ್ಲಿ? ಇಲ್ಲಿ ಏನ್ ಮಾಡಿದ್ವಿ ನಾವು ನಿನ್ಗೆ? ನನ್ ಮಗಳು ನಂಬ್ತಾ ಇಲ್ಲ ನಾವು ಶಿರ್ಸಿಗೆ ಬಂದಿದೀವಿ ಅಂತ. ಶಿರ್ಸಿ ಎಷ್ಟ್ ಕಿಲೋಮೀಟರ್ ಇದೆ ಎಷ್ಟ್ ಕಿಲೋಮೀಟರ್ ಇದೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ತೋರಿಸ್ತಾ ಇದೀವಿ. ಶ್ವೇತಾ ಬಂದ್ವಲ್ಲ ಶಿರ್ಸಿಗೆ. ತಮ್ಮ ಇಲ್ಲ ನಮಗೆ, ಎಂತ ಮಾಡ್ತೀಯ? ಬಬ್ಲು ಶಿರ್ಸಿಗೆ ಬಂದ್ವಿ ನಾವು. ನಮ್ ಬಬ್ಲುಗೂನು ಗೊತ್ತಾಗಲ್ಲ. ಏನಪ್ಪ ಶಿರ್ಸಿಗೆ ಬಂದ್ವಿ? ಕೊನೆಗೂ ಮನೆ ಬಂತು. ಪ್ರಿಯಾಂಕಪ್ಪ ಒಂಥರ ಏನೋ ಖುಷಿ ಆಗ್ತದೆ. ಏನೇ ಹೇಳಿ, ನಮ್ ಮನೆ ನಮ್ ಮನೆನೇ. ಹೌದು, ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ನಾನು 20 ಇಯರ್ಸ್ ನಮ್ಮ ಮನೇಲಿ ಹುಟ್ಟಿ ಬೆಳೆದಿದ್ದೀನಿ. ಏನೇ ನಮ್ಮ ಮನೆಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಗತ್ತೆ. ಇಲ್ಲಿ ತವ್ರ ಮನೆ ತವ್ರ ಮನೇಲಿ ನಮ್ಮ ಮನೆ ನಮ್ಮ ಮನೇಲಿ. ಅವ್ರು ಎಷ್ಟೇ ನಮ್ಗೆ ಮುದ್ದು ಮಾಡಲಿ, ಎಷ್ಟೇ ಚೆನ್ನಾಗಿ ನೋಡ್ಕೊಡ್ಲಿ, ನಮ್ಮ ಮನೆ ನಾವು ಬಂದ್ರೆ ನಮ್ಗೆ ಖುಷಿ ಅಲ್ವಾ? ನಿಮ್ಗೇನನ್ಸುತ್ತೆ? ಸೊ ಬನ್ನಿ ಕೆಳಗಡೆ ಇರೋದು ನಮ್ಮ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ. ಆಫ್ಟರ್ 22 ಡೇಸ್ ಅಬ್ಬ ಏನ್ ಧೂಳಿದೆ ಅಬ್ಬಬ್ಬಬ್ಬಾ, ಏನ್ ಧೂಳಾಗಿದೆ ಮನೆ ನೋಡಿ. ಯಾವ ತರ ಹೆಂಗಾಗಿದೆ ನಮ್ಮ ಮನೇದು ಅಲ್ಲಿ ನೋಡ್ರೆ ಗೊತ್ತಾಗ್ಬೋದು ನಿಮ್ಗೆ. ಅಯ್ಯೋ, ಈ ಕ್ಲೀನ್ ಮಾಡ್ಕೊಳ್ಳೋಗಂಟ ರಾಮಾಯಣ. ಆದ್ರೂ ಏನೇ ಇರ್ಲಿ, ನಮ್ಮ ಮನೆಗೆ ಬಂದು ಧೂಳಾಗ್ಲಿ ಏನೇ ಆಗ್ಲಿ, ನಮ್ಮ ಮನೆಗೆ ಬಂದ ಮುಟ್ಟದ್ವಲ್ಲ ಅದೇ ಖುಷಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾ ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.